ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 5 ಪುಟ 120 ನೂತನ ಸೃಷ್ಟಿ. ಪಂಚಶತಮಾನ ದಿನದಂದು ಪವಿತ್ರಾತ್ಮ ವರವು ಸುರಿಸಲ್ಪಟ್ಟಾಗ ಪೇತ್ರನು 11 ಮಂದಿ ಅಪೋಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಲ್ಲಿ ಮಾಡಿದ ಪ್ರಸಂಗದ ಬಗ್ಗೆ ನಾವು ಓದಿದ್ದೇವೆ. ಅಪೋಸ್ತಲರ ಕೃತ್ಯಗಳು 2:14. ಆತನು ಉಪಕ್ರಮಿಸಿದನು, ಪ್ರಾರಂಭಿಸಿದನು, ಇತರರು ಆತನನ್ನು ಅನುಸರಿಸಿದರು. ಈ ರೀತಿಯಲ್ಲಿ ಸುವಾರ್ತಾ ಆಹ್ವಾನವು ಯಹೂದ್ಯರಿಗೆ ತೆರೆಯಲ್ಪಟ್ಟಿತು. ಕೊರ್ನೆಯಲ್ಲಿನ ಪ್ರಕರಣದಲ್ಲಿ ಕರ್ತನು ತನ್ನ ದೂತರನ್ನು ಪೇತ್ರನ ಬಳಿಗೆ ಕಳುಹಿಸಿದನು ಮತ್ತು ವಿಶೇಷವಾಗಿ ದರ್ಶನವೊಂದರ ಮೂಲಕ ಅವರ ಆಹ್ವಾನವನ್ನು ಸ್ವೀಕರಿಸಿ ಅದನ್ನು ಅನುಸರಿಸುವಂತೆ ಹೇಳಿದನು. ಈ ರೀತಿಯಲ್ಲಿ ಅನ್ಯ ಜನರಿಗೂ ಕರುಣೆಯ ಬಿಡುಗಡೆಯ ಸೌಕರ್ಯದ ಬಾಗಿಲನ್ನು ತೆರೆಯುವಂತೆ ಅವರುಗಳು ಸಹ ನೂತನ ಸೃಷ್ಟಿಯ ಮಹಾಕರೆಗೆ ಒಗ್ಗೊಟ್ಟು ಬಂದು ಅದರ ಸೌಕರ್ಯಗಳಲ್ಲಿ ಪಾಲುದಾರರಾಗುವಂತೆ ಕರ್ತನು ಆತನನ್ನು ವಿಶಿಷ್ಟವಾಗಿ ಉಪಯೋಗಿಸಿದನು. ಈ ಸಂಗತಿಗಳು ಕರ್ತನು 12 ಮಂದಿ ಅಪೊಸ್ತಲರುಗಳನ್ನು ಆಯ್ಕೆ ಮಾಡಿದ ಉದ್ದೇಶಕ್ಕೆ ಪೂರ್ಣವಾಗಿ ಅನುಗುಣವಾಗಿದೆ. ಈ 12 ಮಂದಿಯನ್ನು ನೂತನ ಹಂಚಿಕೆಯ ವಿಶೇಷ ಪ್ರತಿನಿಧಿಗಳನ್ನಾಗಿ ಮಾಡಿದ್ದಾನೆ ಮತ್ತು ಇದರ ಮಾತುಗಳು ನೂತನ ಸೃಷ್ಟಿಯ ಪರವಾಗಿ ಸತ್ಯದ ವಿಶೇಷವಾದ ಸಂಪರ್ಕ ಮಾರ್ಗವಾಗಿರುತ್ತದೆ ಎಂಬ ಸತ್ಯವನ್ನು ದೇವಜನರು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುತ್ತಿರುವಂತೆಯೇ ಅವರು ಸಂಪೂರ್ಣವಾಗಿ ಆ ಮಾತುಗಳನ್ನು ಅಂಗೀಕರಿಸಲು ಸಿದ್ಧರಾಗುತ್ತಾರೆ. ಹಾಗೂ ಈ ನೂತನ ಸೃಷ್ಟಿಗಳು ಇವರ ಮಾತುಗಳು ಸಮಗ್ರವಾಗಿ ಒಪ್ಪುವಂಥವುಗಳೆಂದು ತಿಳಿದು ಹಾಗೂ ಇವರ ಬೋಧನೆಗಳಿಗೆ ವ್ಯತಿರಿಕ್ತವಾಗಿ ಇತರರು ಮಾಡುವ ಬೋಧನೆಗಳನ್ನು ಎಷ್ಟು ಮಾತ್ರಕ್ಕೂ ಒಪ್ಪದಂಥ ರೀತಿಯಲ್ಲಿ ತಾವು ತಯಾರಾದರು. ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸು ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಕಾಗುವುದಿಲ್ಲ. ಯೆಶಾಯ 8:20. ನಮ್ಮ ಕರ್ತನ ವಾಗ್ದಾನಗಳ ಕಡೆಯ ಮಾತುಗಳು ಹೇಳುವುದೇನೆಂದರೆ ಆತನು ತಂದೆ ಆತ್ಮನು ಮುಂದಾಗುವ ಸಂಗತಿಯನ್ನು ನಿಮಗೆ ತಿಳಿಸಲಿರುವನು. ಯೋಹಾನ 16:13. ಇದು ಅಪೊಸ್ತಲರಿಗೆ ವಿಶೇಷವಾದ ಪ್ರೇರಣೆಯನ್ನು ಸೂಚಿಸುತ್ತದೆ ಮತ್ತು ಇದು ಪರೋಕ್ಷವಾಗಿ ಅವರ ಬೋಧನೆಗಳ ಮೂಲಕ ಈ ಯುಗದ ಅಂತ್ಯದವರೆಗೂ ದೇವಜನರಿಗೆ ಉಂಟಾಗುವ ಆಶೀರ್ವಾದದ ಮತ್ತು ಜ್ಞಾನೋದಯವನ್ನು ಸೂಚಿಸುತ್ತದೆ. ಈ ಕಾರಣದಿಂದ ಅವರುಗಳು ಪವಿತ್ರರಾದ ಅಪೊಸ್ತಲರುಗಳು ಮಾತ್ರವೇ ಅಲ್ಲ, ಪ್ರವಾದಿಗಳು ಅಥವಾ ಸಭೆಯ ಮುಂದಣ ಸಂಗತಿಗಳನ್ನು ತಿಳಿಸುವ ದಿವ್ಯ ಜ್ಞಾನಿಗಳು ಕೂಡ ಆಗಿದ್ದಾರೆ. ಈ ಯಾವುದೇ ಅಥವಾ ಸಮಸ್ತ ಸೇವೆಗಳಲ್ಲಿ ಎಲ್ಲ ಅಪೊಸ್ತಲರುಗಳನ್ನು ಏಕಪ್ರಕಾರವಾಗಿ ಉಪಯೋಗಿಸಲಾಯಿತು ಎಂಬುದಲ್ಲ. ಆದರೆ ಕೆಲವರಿಗೆ ಸೇವೆಯ ಸೌಕರ್ಯದಲ್ಲಿ ಮಾತ್ರವಲ್ಲ, ಮುಂದೆ ಸಂಭವಿಸಲಿರುವ ಸಂಗತಿಗಳ ಭವಿಷ್ಯ ನುಡಿಯಲ್ಲಿ ಹೆಚ್ಚು ಗೌರವ ನೀಡಲಾಯಿತು. ಅಪೊಸ್ತಲನಾದ ಪೌಲನು ಮುಂದೆ ಸಂಭವಿಸಲಿರುವ ವಿವಿಧ ಸಂಗತಿಗಳಾದ ಸಭೆಯ ಮಹಾಪತನ, ಅಧರ್ಮ ಸ್ವರೂಪಿಯ ಕಾರ್ಯ ಕುರಿತು ಪ್ರಕಟಿಸುವಿಕೆ, ಕರ್ತನ ದ್ವಿತೀಯಾಗಮನದ ವಿಷಯ ಕುರಿತ ರಹಸ್ಯ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಮಾರ್ಪಡುವೆವು. ಪ್ರಾಚೀನ ಕಾಲದಿಂದಲೂ ಅಡಗಿರುವ ಯುಗಾಂತರಗಳ ರಹಸ್ಯ ಸಂಗತಿಗಳು, ದೈವೇಚ್ಛೆಗಳು, ಅನ್ಯ ಜನರನ್ನು ಒಳಗೊಂಡ ಸಭೆಯ ಅಬ್ರಹಾಮನಿಗೆ ಮಾಡಿದ ವಾಗ್ದಾನಗಳಿಗೆ ಜೊತೆ ವಾರಸುದಾರರಾಗಿದ್ದಾರೆ, ಯಾಕೆಂದರೆ ಆತನ ಸಂತಾನವು ಆಶೀರ್ವದಿಸಲ್ಪಡಬೇಕು ಇತ್ಯಾದಿ ಮುಂತಾಗಿ ಮುಂದೆ ಸಂಭವಿಸಲಿರುವ ಅನೇಕ ಸಂಗತಿಗಳ ಬಗ್ಗೆ ಮುಂತಿಳಿಸಿದ್ದಾನೆ. ಯುಗಾಂತ್ಯದಲ್ಲಿ ಜನರು ದೇವರನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ಲೋಕದ ಭೋಗಗಳನ್ನು ಪ್ರೀತಿಸುತ್ತಾರೆ ಎಂಬಿತ್ಯಾದಿ ಅನೇಕ ಕೆಟ್ಟ ಸಂಗತಿಗಳು ಸಭೆಯಲ್ಲಿ ಜಾರಿಯಲ್ಲಿರುತ್ತದೆ. ಈ ರೀತಿಯಲ್ಲಿ ಅವರು ದೇವಭಕ್ತಿಯ ವೇಷವಿದ್ದು ಅದರ ಬಲವನ್ನು ಹೊಂದಲು ನಿರಾಕರಿಸುತ್ತಾರೆ. ಅವರು ಒಡಂಬಡಿಕೆಯನ್ನು ಮುರಿಯುತ್ತಾರೆ. ಘೋರವಾದ ತೋಳಗಳು, ನಾಶಕರ ಮಹಾ ಟೀಕೆಕಾರರು ದೇವಜನರ ಹಿಂಡನ್ನು ಉಳಿಯಗೊಳಿಸುವುದಿಲ್ಲ ಎಂಬುದನ್ನು ಆತನು ತಿಳಿಸಿದ್ದ. ನಿಜವಾಗಿಯೂ ಅಪೊಸ್ತಲನಾದ ಪೌಲನ ಬರಹಗಳು ದರ್ಶನ ಮತ್ತು ಪ್ರಕಟಣೆಗಳ ಮೂಲಕ ಪ್ರಕಾಶಿಸಿದೆ. ಇದನ್ನು ಆತನು ಆ ದಿನಗಳ ಭವಿಷ್ಯವಾದಿಯಾಗಿ ಈ ಭವಿಷ್ಯವಾಣಿಯನ್ನು ಸಮರ್ಪಕವಾಗಿ ವಿವರಿಸಲು ಅಸಾಧ್ಯವಾಯಿತು. ಆದರೆ ಅದು ಈಗ ಸಂತರಿಗೆ ಹಳೆ ಒಡಂಬಡಿಕೆಯ ಮಾದರಿ ಮತ್ತು ಪ್ರವಾದನೆಗಳಿಂದ ಸ್ಪಷ್ಟಗೊಂಡಿದೆ ಮತ್ತು ಅಪೊಸ್ತಲರ ಮಾತುಗಳ ದೆಸೆಯಿಂದ ಅರ್ಥೈಸಬಹುದಾಗಿದೆ. ಯಾಕೆಂದರೆ ಅವನನ್ನು ಅರ್ಥ ಮಾಡಿಕೊಳ್ಳುವ ಉಚಿತವಾದ ಸಮಯವು ಇದೀಗ ಬಂದಿದೆ. ಅಪೊಸ್ತಲನಾದ ಪೇತ್ರನು ಸಹ ಒಬ್ಬ ದಿವ್ಯಜ್ಞಾನಿಯಾಗಿ ಸಭೆಯಲ್ಲಿ ಸುಳ್ಳು ಬೋಧಕರು ಬರುವ ಬಗ್ಗೆ, ಅವರುಗಳು ಖಂಡನಾರ್ಹ ಶಶಾಂಡವಾದಗಳನ್ನು ತರುವ ಬಗ್ಗೆ ಮತ್ತು ಕರ್ತನು ಅವರನ್ನು ತನ್ನ ರಥದ ಬೆಲೆ ತೆತ್ತು ಕೊಂಡುಕೊಂಡಿರುವುದನ್ನು ನಿರಾಕರಿಸುವ ಬಗ್ಗೆ ಸೂಚಿಸುತ್ತಾನೆ. ನಮ್ಮ ಕಾಲದ ಬಗ್ಗೆ ದೃಷ್ಟಿ ಹಾಯಿಸುತ್ತಾ ಹೀಯಾಳಿಸಿ ಮಾತನಾಡುವವರು ಕಡೆ ದಿನಗಳಲ್ಲಿ ಬಂದು ಆತನು ಕ್ರಿಸ್ತನ ಪ್ರತ್ಯಕ್ಷತೆ ಬಗ್ಗೆ ಮಾಡಿದ ವಾಗ್ದಾನಗಳನ್ನು ಏನಾದರೂ ಎಂಬಿತ್ಯಾದಿಯ ಪ್ರಶ್ನಿಸುವ ಬಗ್ಗೆ ಆತನು ಬರೆಯುತ್ತಾನೆ. ಆತನು ಕರ್ತನ ದಿನವು ರಾತ್ರಿಯಲ್ಲಿ ಕಳ್ಳನು ಬರುವ ರೀತಿಯಲ್ಲಿ ಬರುತ್ತದೆ ಎಂಬಿತ್ಯಾದಿಯಾಗಿ ಸಹ ಪ್ರವಾದಿಸಿದ್ದಾನೆ. ಅಪೊಸ್ತಲನಾದ ಯಾಕೋಬನು ಅದೇ ರೀತಿಯಲ್ಲಿ ಈ ಯುಗದ ಅಂತ್ಯದ ಬಗ್ಗೆ ಪ್ರಸ್ತಾಪಿಸುತ್ತಾ ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದೃಶ್ಯಗಳಿಗಾಗಿ ಕೋಳಾಡಿರಿ, ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದೀರಿ. ಯಾಕೋಬ 5:1-3 ಎಂದು ಬರೆಯುತ್ತಾನೆ. ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ